ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಸ್ ಸ್ನೇಹಿತರೆ, ನಾವು ಭಾರತದ ಭೂಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ವಿ. ದ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಭಾರತದಲ್ಲಿಯೇ. ನೋಡಿ, ಇಲ್ಲಿ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಅಂತ ಬಂದಾಗ ನಾವು ಐದು ಭಾಗಗಳಾಗಿ ವಿಭಾಗ ಮಾಡಿದ್ವಿ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ, ಉತ್ತರದ ಮಹಾ ಮೈದಾನ ಭಾಗ, ಪರ್ಯಾಯ ಪ್ರಸ್ಥಭೂಮಿ, ಪೂರ್ವ ಪಶ್ಚಿಮ ಕರಾವಳಿ ಮತ್ತು ದ್ವೀಪಗಳು. ಅದರಲ್ಲಿ ನಾವು ಈಗಾಗಲೇ ಉತ್ತರದ ಹಿಮಾಲಯ ಪರ್ವತ ಸಬ್ಸ್ಕ್ರೈಬ್ ಉತ್ತರದ ಹಿಮಾಲಯ ಪರ್ವತಗಳನ್ನ ಮಾತಾಡಿದ್ವಿ. ಒಂದು ಮಹಾ ಹಿಮಾಲಯವನ್ನ ಮಾತಾಡಿದ್ವಿ, ಅದರ ಕೆಳಗಡೆ ಮಧ್ಯ ಹಿಮಾಲಯವನ್ನ ಮಾತಾಡಿದ್ವಿ, ಅದರ ಕೆಳಗಡೆ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಮಾತಾಡಿದ್ವಿ. ಓಕೆ, ಹೀಗೆ ಈ ಒಂದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಹೌದಾ, ಈ ಮೂರು ಹಿಮಾಲಯದ ಸರಣಿ ಆಚೆಗಿನ ಪರ್ವತ ಶ್ರೇಣಿಗಳಾದ ಈ ಟ್ರಾನ್ಸ್ ಹಿಮಾಲಯಗಳ ಬಗ್ಗೆನೂ ನಾವು ಮಾತಾಡಿದ್ವಿ, ಹೌದಾ. ಇದಾದ ನಂತರ ಇಲ್ಲಿ ಪೂರ್ವಾಚಲ ಬೆಟ್ಟಗಳನ್ನು ಸಹ ನಾವು ಮಾತಾಡಿದ್ವಿ, ಹೌದಾ. ಹೀಗೆ ಪಾಕಿಸ್ತಾನದಲ್ಲಿ ಬರುವ ಶ್ರೇಣಿಗಳ ಬಗ್ಗೆನೂ ಮಾತಾಡಿದ್ವಿ. ಇದು ಹಿಮಾಲಯ ಸರಣಿಯ ಭಾಗವಾಗಿತ್ತು ಅಲ್ವೇ. ಇದಾದ ನಂತರ ನಾವು ಏನ್ ಮಾಡಿದ್ವಿ, ನೆಕ್ಸ್ಟ್ ಉತ್ತರದ ಮಹಾ ಮೈದಾನ ಭಾಗವನ್ನ ಮಾತಾಡಿದ್ವಿ. ಉತ್ತರದ ಮಹಾ ಮೈದಾನ ಭಾಗ ಅಂತ ಬಂದಾಗ ಇದಿಷ್ಟು ಭಾಗವನ್ನೊಳಗೊಂಡಿರ್ತಕ್ಕಂತ ಉತ್ತರದ ಮಹಾ ಮೈದಾನ ಭಾಗವನ್ನು ಸಹ ಮಾತಾಡಿದ್ವಿ. ಉತ್ತರದ ಮಹಾ ಮೈದಾನ ಭಾಗವನ್ನು ಸಹ ಮಾತಾಡಿದ್ವಿ. ಹಲವಾರು ಭಾಗಗಳಾಗಿ ವಿಭಾಗ ಮಾಡಿದ್ವಿ. ಪೂರ್ವ ಮೈದಾನ, ಪಶ್ಚಿಮ ಮೈದಾನ ಅಂತೇಳಿ, ಪಶ್ಚಿಮ ಮೈದಾನದಲ್ಲಿ ರಾಜಸ್ಥಾನ ಮೈದಾನ, ಪಂಜಾಬ್ ಮೈದಾನ ಅಂತ ಮಾಡಿದ್ವಿ, ಹೌದಾ. ಆ ರಾಜಸ್ಥಾನ ಮೈದಾನವನ್ನ ಮತ್ತೆ ಎರಡು ಭಾಗಗಳ ವಿಭಾಗ ಮಾಡಿ ಮರುಸ್ಥಳಿ ಅಥವಾ ಥಾರ್ ಮರುಭೂಮಿಯ ಬಗ್ಗೆ ಮಾತಾಡಿದ್ವಿ. ರಾಜಸ್ಥಾನ ಬಗಾರ್ ಮೈದಾನನು ಮಾತಾಡಿದ್ವಿ. ಅದಾದ ನಂತರ ಪೂರ್ವ ಭಾಗದಲ್ಲಿ ಬಂದ್ಬಿಟ್ಟು ಗಂಗಾ ಮೈದಾನ ಮತ್ತು ಬ್ರಹ್ಮಪುತ್ರ ಮೈದಾನ ಎರಡು ಭಾಗಗಳನ್ನು ಮಾತಾಡಿದ್ವಿ. ಗಂಗಾ ಮೈದಾನವನ್ನ ಮತ್ತೆ ಹಲವಾರು ಭಾಗಗಳಾಗಿ ವಿಭಾಗ ಮಾಡಿದ್ವಿ. ಗಂಗಾ ಯಮುನದ್ದು ಒಬ್ಬ ಪ್ರದೇಶ, ರೋಹಿಲ್ಲಖಂಡ ಮೈದಾನ ಪ್ರದೇಶ ಅಂತ ಮಾಡಿದ್ವಿ, ಹೌದಾ. ಆಮೇಲೆ ಅದಾದ ನಂತರ ಹಾಗೆ ನೋಡ್ತಾ ಹೋದ್ರೆ ಅವಧ್ ಪ್ರದೇಶ ಅಂತ ಮಾಡಿದ್ವಿ, ಬಿಹಾರ ಪ್ರದೇಶ, ಪಶ್ಚಿಮ ಬಂಗಾಳ ಪ್ರದೇಶ ಅಂತ ಭಾಗಗಳಾಗಿ ಮಾಡಿ ಇದನ್ನೂ ಅಭ್ಯಾಸ ಮಾಡಿ ಈ ಭಾಗದ ಬ್ರಹ್ಮಪುತ್ರ ಕಣಿವೆ ಮೈದಾನವನ್ನು ಸಹ ಮಾತಾಡಿದ್ವಿ. ಮಾತಾಡಿದ್ವ್ಯಾ? ಎಸ್. ಇವತ್ತು ಮಾತಾಡ್ತಕ್ಕಂತ ಒಂದು ಪ್ರಮುಖ ಅಧ್ಯಾಯ ಬಹಳ ಇಂಪಾರ್ಟೆಂಟು, ಪರ್ಯಾಯ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ? ಪರ್ಯಾಯ ಪ್ರಸ್ಥಭೂಮಿ. ನೋಡಿ, ಹೀಗೆ ಇವತ್ತು ನಾವು ಮಾತಾಡ್ತಕ್ಕಂತ ಒಂದು ಪ್ರಮುಖ ಅಧ್ಯಾಯವಾಗಿರುತ್ತೆ, ಅದೇ ಯಾವುದು ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಮಾತಾಡೋಣ. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ನೋಡಿ, ನಾನು ಶಿಕ್ಷಣದ ರುಚಿಯನ್ನು ಕೊಡಲು ಬಂದಿಲ್ಲ, ಶಿಕ್ಷಣದ ದಾಹವನ್ನು ತೀರಿಸಲು ಬಂದಿದ್ದೇನೆ. ನಿಮಗೆ ಸರಿ ಸರಿಯಾಗಿ ಟಾಪಿಕ್ ಮೂಲಕ ಎಲ್ಲಾ ವಿಷಯವನ್ನು ನೀವು ಸರಿಯಾಗಿ ಕಲಿಯಬೇಕು, ಚಿತ್ರದ ಸಹಾಯದಿಂದಲೇ ಕಲಿಯಬೇಕಂತಂದೇಳಿ ನಿಮಗೆ ಸರಳವಾಗಿ ನಿಮಗೆ ಜಿಯೋಗ್ರಫಿಯನ್ನು ಹೇಳಿಕೊಡುತ್ತಿದ್ದೇನೆ. ದಯಮಾಡಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರಾಗಿದ್ದಾರೆ, ಅವರಿಗೆ ಅದನ್ನು ನೀವೇ ತಲುಪಿಸಬೇಕಾದರೆ ನಿಮ್ಮ ಮೊಬೈಲಲ್ಲಿ ನೀವೇ ಸ್ಟೇಟಸ್ ಇಡಬೇಕು, ಅದು ಹಾಗೆ ಬೆಳಕೊಂತ ಎಲ್ಲರಿಗೆ ರೀಚ್ ಆಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್, ಪ್ಲೀಸ್. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ರುಚಿ ತೋರ್ಸಕತ್ತಿಲ್ಲ, ಯಾವ್ದೋ ಒಂದು ಟಾಪಿಕ್ ತಂದು ಸ್ವಲ್ಪ ಮಾತಾಡಿ, ಆಮೇಲೆ ಮತ್ತೆ ಯಾವ್ದೋ ಟಾಪಿಕ್ ತೊಗೊಂಡಂಗೆಲ್ಲ ಮಾಡಂಗಿಲ್ಲ, ಸಿಲೆಬಸ್ ಮುಖಾಂತರ ಹೋಗ್ತಾ ಇದೀನಿ ನೋಡಿ, ಹೌದಾ. ಅದಕ್ಕೆ ಕರ್ನಾಟಕದಲ್ಲಿ ಪ್ರಥಮವಾಗಿ ಸಿಲೆಬಸ್ ಮುಖಾಂತರ ಪಾಠ ಮಾಡುತ್ತಿರೋದು ನಾನು, ಕರ್ನಾಟಕದಲ್ಲಿ ಮೊದಲು, ತಿಳಿದಿರಲಿ. ಓಕೆ, ಹಾಗಲೇ ಭಾರತದಾದ್ಯಂತ ಹಿಂದಿಯಲ್ಲೂ ಕ್ಲಾಸ್ಗಳು ಪ್ರಾರಂಭ ಮಾಡಿದ್ದಾರೆ, ಇಂಗ್ಲಿಷಲ್ಲೂ ಕ್ಲಾಸ್ಗಳು ಪ್ರಾರಂಭವಾಗಿದ್ದಾರೆ, ಬಟ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕನ್ನಡದಲ್ಲಿ ಸಿಲೆಬಸ್ ಮುಖಾಂತರ ತರಗತಿಗಳನ್ನು ಪ್ರಾರಂಭಿಸಿದ ಮೊದಲ ವ್ಯಕ್ತಿ ಅಂದ್ರೆ ನಾನೇ ಆಗಿರುತ್ತೇನೆ. ದಯಮಾಡಿ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು ಮಾತಾಡೋಣ ಪರ್ಯಾಯ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ? ಪರ್ಯಾಯ ಪ್ರಸ್ಥಭೂಮಿ. ಆ ಪರ್ಯಾಯ ಪ್ರಸ್ಥಭೂಮಿ ಆದ ನಂತರ ನೆಕ್ಸ್ಟ್ ಏನು ಮಾತಾಡೋಣ ಅಂತಂದ್ರೆ ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ, ಕರಾವಳಿ ಅಲ್ಲ ಕರಾವಳಿ, ಆಮೇಲೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪಗಳು ಮಾಡಿದಾಗ ಭಾರತದ ಒಂದು ಭೌಗೋಳಿಕವಾಗಿ ನೋಡ್ತಕ್ಕಂತ ಭೂಸ್ವರೂಪ ಸಂಪೂರ್ಣವಾಗಿ ಟಾಪಿಕ್ ಮುಗಿಯುತ್ತೆ. ಇವತ್ತು ನಾವು ಮಾತಾಡ್ತಕ್ಕಂತ ಟಾಪಿಕ್ ಪರ್ಯಾಯ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ. ನೋಡೋಣವೇ? ಎಸ್. ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ನಾವು ಇವತ್ತೇನು ಮಾತಾಡ್ತಾ ಇದೀವಲ್ಲ,
ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ನಾವೇನು ಮಾತಾಡ್ತಾ ಇದೀವಲ್ಲ, ಯಾವ ಪ್ರಸ್ಥಭೂಮಿ? ಪರ್ಯಾಯ ಪ್ರಸ್ಥಭೂಮಿ, ಪರ್ಯಾಯ ಪರ್ಯಾಯ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ? ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯನ್ನ ನಾವೇನು ಕರಿತೀವಿ ಅಂದ್ರೆ ದ ಪೆನೆನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ಏನ್ ಕರಿತೀವಿ? ದ ಪೆನೆನ್ಸುಲರ್ ಪ್ಲಾಟ್ಯೂ. ದ ಪೆನೆನ್ಸುಲರ್ ಪ್ಲಾಟ್ಯೂ ಅಂತ ಏನು ಕರಿತಾ ಇದೀವಲ್ಲ, ದ ಪೆನೆನ್ಸುಲರ್ ಪ್ಲಾಟ್ಯೂ ಅಂತ ಕರೆಸಿಕೊಳ್ಳುವ, ಸಾರಿ ದ ಪೆನೆನ್ಸುಲರ್ ಪ್ಲಾಟ್ಯೂ, ಒಂದ್ ನಿಮಿಷ, ಪರ್ಯಾಯ ಪ್ರಸ್ಥಭೂಮಿ, ಸಾರಿ ಪರ್ಯಾಯ ಪ್ರಸ್ಥಭೂಮಿ, ಮೋಸ್ಟ್ ಟಚ್ ಮಾಡ್ಬೇಡ, ಪರ್ಯಾಯ ಪ್ರಸ್ಥಭೂಮಿ, ದ ಪೆನೆನ್ಸುಲರ್ ಪ್ಲಾಟ್ಯೂ, ದ ಪೆನೆನ್ಸುಲರ್ ಪ್ಲಾಟ್ಯೂ, ಓಕೆ, ಪರ್ಯಾಯ ಪ್ರಸ್ಥಭೂಮಿ. ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಅಂತ ಬಂದಾಗ ಭಾರತದ ಭೌಗೋಳಿಕ ಲಕ್ಷಣದಲ್ಲಿ ಅತಿ ಹೆಚ್ಚು ವಿಸ್ತಾರವನ್ನು ಒಳಗೊಂಡಿರತಕ್ಕಂಥ ಭೂಭಾಗ 16 ಲಕ್ಷ ಚದುರ ಕಿಲೋಮೀಟರ್ ಇದೆ. ಕರೆಕ್ಟ್ ಕ್ಲಾಸ್ ಗಳು ಪೇಷನ್ಸ್, ವೆರಿ ಇಂಪಾರ್ಟೆಂಟ್. 16 ಲಕ್ಷ ಕಿಲೋಮೀಟರ್, 16 ಲಕ್ಷ ಚದುರ ಕಿಲೋಮೀಟರ್ ಭೂಭಾಗವನ್ನು ಒಳಗೊಂಡಿದೆ ದ ಪೆನೆನ್ಸುಲರ್ ಪ್ಲಾಟ್ಯೂ, ಈ ಒಂದು ಪರ್ಯಾಯ ಪ್ರಸ್ಥಭೂಮಿ. ಅಂದ್ರೆ ಭಾರತ ಬಂದ್ರೆ 32,87,763 ಚದುರ ಕಿಲೋಮೀಟರ್ ಅಂತ ನಾವೇನು ಹೇಳ್ತೀವಲ್ಲ, ಇದರಲ್ಲಿ 16 ಲಕ್ಷ ಚದುರ ಕಿಲೋಮೀಟರ್ ಅಂದ್ರೆ ಭಾರತದ ಅರ್ಧ ಭಾಗ ಭೂಸ್ವರೂಪದಲ್ಲೇ ವಿಸ್ತರಿಸಿರ್ತಕ್ಕಂಥ ಒಂದು ಭಾಗ ಯಾವ್ದಂದ್ರೆ ಈ ಪರ್ಯಾಯ ಪ್ರಸ್ಥಭೂಮಿ. ನೋಡಿ, ಭಾರತದ ನಾವು ಭೂಸ್ವರೂಪದಲ್ಲಿಯೇ ಈ 5 ಭಾಗಗಳಾಗಿ ವಿಭಾಗ ಮಾಡಿದ್ರೆ ಅದರಲ್ಲಿ ಅತಿ ಹೆಚ್ಚು ಭೂ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದೆ ಪರ್ಯಾಯ ಪ್ರಸ್ಥಭೂಮಿ. 16 ಲಕ್ಷ ಚದುರ ಕಿಲೋಮೀಟರ್ ವಿಸ್ತಾರಗೊಂಡಿರ್ತಕ್ಕಂಥ ಭಾಗವಾಗಿದೆ. ಈ 16 ಲಕ್ಷ ಕಿಲೋಮೀಟರ್ ವಿಸ್ತಾರಗೊಂಡಿರ್ತಕ್ಕಂಥ ಈ ಭಾಗ ಸಮುದ್ರ ಮಟ್ಟದಿಂದ ಸರಾಸರಿ 300 ಮೀಟರ್ ದಿಂದ ಹಿಡಿದು 2,000 ಮೀಟರ್ ಸರಾಸರಿ ಎತ್ತರವನ್ನೊಳಗೊಂಡಿದೆ. 300 ಮೀಟರ್ ದಿಂದ ಹಿಡಿದು 2,000 ಮೀಟರ್ ಸರಾಸರಿ ಎತ್ತರ. ಯಾಕಂದ್ರೆ ಇಲ್ಲಿ ಪೂರ್ವ ಪಶ್ಚಿಮ ಘಟ್ಟಗಳು ಎತ್ತರವಾದ ಪ್ರದೇಶ ಕಂಡು ಬರುತ್ತೆ, ಕೆಲವು ಮೈದಾನ ಪ್ರದೇಶಗಳು ಕಂಡು ಬರುತ್ತವೆ. ಮೈದಾನ ಪ್ರದೇಶಗಳಂತ ಬಂದಾಗ ಸರಾಸರಿ 300 ಮೀಟರ್ ಎತ್ತರದಿಂದ ಹಿಡಿದು ಪರ್ವತದ ಪ್ರದೇಶಗಳಿಗೆ ತಗೊಂಡ್ರೆ ಸರಾಸರಿ 2,000 ಮೀಟರ್ ಎತ್ತರದ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ಭಾಗವಾಗಿರುತ್ತೆ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಅಂತ ಬಂದಾಗ ಇದು ತಲೆ ಕೆಳಗಾದ ತ್ರಿಕೋನಾಕಾರದಲ್ಲಿ ಕಂಡು ಬರುತ್ತದೆ. ನೋಡಿ, ತಲೆ ಕೆಳಗಾದ ತ್ರಿಕೋನಾಕಾರದಲ್ಲಿ ಕಂಡು ಬರುತ್ತದೆ. ತಲೆ ಕೆಳಗಾದ ತ್ರಿಕೋನಾಕಾರದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಉತ್ತರದಲ್ಲಿ ಮಹಾಮೈದಾನ, ಉತ್ತರದಲ್ಲಿ ಮಹಾಮೈದಾನ, ಮಹಾಮೈದಾನ, ಪೂರ್ವದಲ್ಲಿ ಪೂರ್ವ ಘಟ್ಟಗಳ ಭಾಗವನ್ನು, ಪೂರ್ವದ ಭಾಗದಲ್ಲಿ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ ಪೂರ್ವದಲ್ಲಿ, ಪೂರ್ವ ಘಟ್ಟದ ಪೂರ್ವ ಭಾಗದ ಬಂಗಾಳ ಕೊಲ್ಲಿ, ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಉತ್ತರದಲ್ಲಿ ಮಹಾಮೈದಾನದ ನಡುವೆ ವಿಸ್ತರಿಸಿರುವ ಭಾಗವೇ ಪರ್ಯಾಯ ದ್ವೀಪ, ಪರ್ಯಾಯ ಪ್ರಸ್ಥಭೂಮಿ. ಈ ಪರ್ಯಾಯ ಅಂತ ಯಾಕೆ ಕರಿತೀವಿ ಇದಕ್ಕೆ ಅಂತಂದ್ರೆ, 3 ಕಡೆ ಜಲಭಾಗ ಇದೆ, 1 ಕಡೆ ಭೂಭಾಗ ಇದೆ. 3 ಕಡೆ ಜಲಭಾಗ ಇದ್ದು 1 ಕಡೆ ಭೂಭಾಗವಾಗಿ ಹೀಗೆ ಜಲಭಾಗದಲ್ಲಿ ಮುಂದೆ ಚಾಚಿಕೊಂಡಿರ್ತಕ್ಕಂಥ ಕಾರಣ ಇದು ಸಂಪೂರ್ಣ ದ್ವೀಪವಲ್ಲ. ಸಂಪೂರ್ಣ ದ್ವೀಪ ಅಂದ್ರೆ ಸುತ್ತಲೂ ನೀರಿರಬೇಕು, ಆದ್ರೆ 1 ಕಡೆ ಭೂಭಾಗವಿದ್ದು 3 ಕಡೆ ಜಲಭಾಗವಿದೆ. ಹಾಗಾಗಿ ಇದು ಪರ್ಯಾಯ ದ್ವೀಪ, ಭಾರತದ ದಕ್ಷಿಣ ಭಾಗ ಪರ್ಯಾಯ ದ್ವೀಪ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಪರ್ಯಾಯ ದ್ವೀಪ ಅಂತ ಕರೆಸಿಕೊಳ್ಳುವ ಇದು ಭಾರತದ ತುಂಬಾ ಪುರಾತನ ಭೂಪ್ರದೇಶವಾಗಿರುತ್ತೆ, ವೃದ್ಧಾಪ ಭೂಸ್ವರೂಪಕ್ಕೆ ಒಳಗೊಂಡಿರುತ್ತೆ. ಈ ಒಂದು ಭೂಸ್ವರೂಪ ನಿರಂತರವಾಗಿ ಸಂಚಯನಕ್ಕೊಳಪಟ್ಟು ಸವೆತ ಕಾರ್ಯದಿಂದ ರಚನೆಯಾದಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಈಗ ಉತ್ತರದ ಹಿಮಾಲಯ ಶ್ರೇಣಿಗಳು ಅಂತ ಬಂದಾಗ ಇತ್ತೀಚೆಗೆ ರಚನೆಯಾದ ಮಡಿಕೆ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ ನಾವು, ಫೋಲ್ಡಿಂಗ್ ಮೌಂಟೇನ್ಸ್. ಯಾಕಂದ್ರೆ ನಮ್ಮ ಭಾರತ, ನಾನು ಮೊದಲನೇ ಟಾಪಿಕ್ ಅಲ್ಲಿ ಹೇಳಿದ್ದೆ, ಗೊಂಡ್ವಾನ ಭೂಭಾಗಕ್ಕೆ ಸೇರಿದ್ದು, ಗೊಂಡ್ವಾನ ಭೂಭಾಗಕ್ಕೆ ಸೇರಿದ ಈ ಒಂದು ಪ್ಲೇಟ್ ನಿರಂತರವಾಗಿ ಚಲನೆಗೆ ಒಳಪಟ್ಟು ತೆತಿಸ್ ಸಾಗರ ಮುಳುಗಡೆಯಾಗಿ ಲಾರೇಷಿಯನ್ ಪ್ಲೇಟ್ಗೆ ಹೊಡೆದಾಗ ಫೋಲ್ಡಿಂಗ್ ಆದ ಹಿಮಾಲಯ.
ಹಿಮಾಲಯ ರಚನೆಯಾದ ನಂತರ ಹಿಮಾಲಯದಲ್ಲಿ ಜನ್ಮ ತಾಳುವ ನದಿಗಳು ಹರಿದು ಬರುವುದರಿಂದ ಉತ್ತರದ ಮಹಾಮೈದಾನ ಮೆಕ್ಕಲು ಮಣ್ಣಿನಿಂದ ರಚನೆ ಆದರೆ ದಕ್ಷಿಣದಲ್ಲಿರುವ ದಕ್ಕನ್ ಪ್ರಸ್ಥಭೂಮಿ ಗೊಂಡ್ವಾನ ಭೂಭಾಗಕ್ಕೆ ಸೇರಿದ್ದು ಆಫ್ರಿಕಾದ ಮಧ್ಯಭಾಗದ ಪೂರ್ವ ಭಾಗದಲ್ಲಿ ಮಡಗಾಸ್ಕರ್ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಎಲ್ಲವನ್ನೊಳಗೊಂಡಿರತಕ್ಕಂಥ ಭಾಗಕ್ಕೆ ಸೇರಿದ್ದ ಇದು ಭಾರತವು ನಿರಂತರವಾಗಿ ಚಲನೆಗೊಳಪಟ್ಟು ನಂತರ ಇದು ಈ ಒಂದು ಭಾರತದ ಪರ್ಯಾಯ ಪ್ರಸ್ಥಭೂಮಿ ಬಂದು ನಾರೇಷ್ಯಂಗೆ ಹೊಡೆದಾಗ ಆ ಹಿಮಾಲಯ ಮೈದಾನದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಇದು ತುಂಬಾ ಪುರಾತತ್ವ ಒಂದು ಪ್ರದೇಶವಾಗಿರುತ್ತೆ. ಪ್ರಾಚೀನ ಪ್ರದೇಶ ತುಂಬಾ. ಇದರ ರಚನೆ ಯಾವಾಗ ಇದೆ ಅಂತಂದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಭೂಮಿಗಳ ಜೀವಿಗಳು ಜನ್ಮ ತಾಳಕ್ಕಿಂತ ಮೊದಲು ಪೂರ್ವ ಭಾಗದಲ್ಲಿ, ಭೂಮಿಯ ಮೇಲೆ ಜೀವಿಗಳು ಜನ್ಮ ತಾಳಕ್ಕಿಂತ ಪೂರ್ವ ಭಾಗದಲ್ಲಿ ರಚನೆಯಾದಂತ ಒಂದು ಭಾಗವಾಗಿರುತ್ತೆ ಈ ಒಂದು ಪರ್ಯಾಯ ಪ್ರಸ್ಥ ಭೂಮಿ. ಕ್ಯಾಂಬ್ರಿಯಸ್ ಯುಗ ಅಂತ ಬರುತ್ತೆ. ಕ್ಯಾಂಬ್ರಿಯಸ್ ಯುಗದ ಪೂರ್ವದಲ್ಲಿ ಅಂದ್ರೆ ಭೂಮಿಯ ಮೇಲೆ ಇನ್ನೂ ಜೀವಿಗಳಿರಲಿಲ್ಲ, ಆ ಸಮಯದಲ್ಲೇ ರಚನೆಯಾದಂತದ್ದು ಲಾವಾದಿಂದ. ಈ ರೀತಿ ಒಂದು ಪರ್ಯಾಯ ಪ್ರಸ್ಥ ಭೂಮಿ ಉತ್ತರದಲ್ಲಿ ಬಹಳ ವಿಸ್ತರಿಸಿದ್ದು ದಕ್ಷಿಣಕ್ಕೂದಂತೆ ಸಂಪೂರ್ಣವಾಗಿ ಕಿರಿದಾಗುತ್ತಾ ಸಾಗುತ್ತದೆ. ದಕ್ಷಿಣದಲ್ಲಿ ಹೋದ ನಂತರ ಇದು ದಕ್ಷಿಣದ ಕನ್ಯಾಕುಮಾರಿಗೆ ಎಂಡಾಗುತ್ತದೆ. ಕನ್ಯಾಕುಮಾರಿ ಕನ್ಯಾಕುಮಾರಿ ಎಂಡಾಗ್ತಾ ಇದೆ. ಇದರ ಪಶ್ಚಿಮಕ್ಕೆ ಬಂದರೆ ಇಲ್ಲಿ ಸಾತ್ಪುರ ಶ್ರೇಣಿಗಳ ರಾಜಪಿಪ್ಲಿ ಎನ್ನುವಂತ ಬೆಟ್ಟಗಳು ಬರ್ತವೆ. ರಾಜಪಿಪ್ಲಿ ಬೆಟ್ಟಗಳಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಜಾರ್ಖಂಡದಲ್ಲಿ ಬರತಕ್ಕಂತ ಸಂತಾಲ ಬುಡಕಟ್ಟು ಜನಾಂಗ ಇರತಕ್ಕಂತ ರಾಜಮಹಲ್ ಬೆಟ್ಟದ ತನಕ ಸರಿಸುಮಾರು 1400 ಕಿಲೋಮೀಟರ್ ಉದ್ದ ವಿಸ್ತರಿಸಿದೆ. 1400 ಕಿಲೋಮೀಟರ್ ಉದ್ದ ವಿಸ್ತರಿಸತಕ್ಕಂತ ಇದು ಉತ್ತರದಲ್ಲಿ ಜಾಸ್ತಿ ವಿಸ್ತಾರವಿದ್ದು ಹೀಗೆ ದಕ್ಷಿಣಕ್ಕೆ ಸಾಗಿದಂತೆ ಕಿರಿದಾಗುತ್ತಾ ಬರುತ್ತದೆ. ಈ ಪ್ರಸ್ಥ ಭೂಮಿ ನಿರಂತರ ಭೂಸವೆತ ಕಾರ್ಯದಿಂದ ವೃದ್ಧಾಪ ಭೂಸ್ವರೂಪವನ್ನೊಳಗೊಂಡಿರತಕ್ಕಂಥ ಭಾಗವಾಗಿದ್ದು ಜೀವಿಗಳ ಜನನಕ್ಕಿಂತ ಮೊದಲೇ ರಚನೆಯಾದಂತಹ ಭೂಭಾಗ ಕ್ಯಾಂಬ್ರಿಯಸ್ ಯುಗದ ಪೂರ್ವದಲ್ಲಿ ರಚನೆಯಾದಂತಹ ಒಂದು ಭೂಪ್ರದೇಶ ಅಂತ ಕರೆಸಿಕೊಳ್ಳುತ್ತದೆ. ಹೌದಾ, ಈ ಪರ್ಯಾಯ ಪ್ರಸ್ಥ ಭೂಮಿ. ಈ ಪರ್ಯಾಯ ಪ್ರಸ್ಥ ಭೂಮಿಯನ್ನು ನಾವು ಹಲವಾರು ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಹಲವಾರು ಭಾಗಗಳು ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಪರ್ಯಾಯ ಪ್ರಸ್ಥ ಭೂಮಿಯನ್ನು ಹಲವಾರು ಭಾಗಗಳಾಗಿ ನಾವೇನು ವಿಭಾಗ ಮಾಡ್ತಾ ಇದೀವಲ್ಲ ನಿಮಗೆ ಗೊತ್ತಿರಲಿ. ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್, ಇದು ಬಹಳ ಸ್ವಲ್ಪ ಲೆಂದಿ ಆಗಿರುತ್ತೆ. ಪ್ಲೀಸ್ ಪೇಷನ್ಸ್ಲೇ ಕ್ಲಾಸ್ಗಳನ್ನ ಕೇಳಿ. ನಾನು ಹೇಳ್ತಾ ಇದ್ದೀನಲ್ಲ, ಎಕ್ಸಾಮ್ನ ಪ್ರಶ್ನೆಗಳು ಬರಲೇಬೇಕು. ಸರಿಯಾಗಿ ಕ್ಲಾಸ್ ಕೇಳ್ಕೊಂಡು ನೋಟ್ಸ್ ಮಾಡ್ಕೊನಿ ಮೊದಲು. ಓಕೆ, ಇಲ್ಲಿ ಪ್ರಮುಖವಾಗಿ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಬರ್ತವೆ. ಇಲ್ಲಿ ಗಿರ್ ಶ್ರೇಣಿಗಳು, ಗಿರ್ನಾರ್ ಶ್ರೇಣಿಗಳು, ಮಾಂಡೋ ಶ್ರೇಣಿಗಳು, ಕಚ್ ಹಿಲ್ಸ್ ಅಂತ ಬರುತ್ತೆ. ಎಲ್ಲ ಮಾತಾಡೋಣ, ವಿಚಾರ ಬೇಡ. ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿಗಳು ಅಂತ ಬರ್ತವೆ, ಅದರ ಕೆಳಗಡೆ ಸಾತ್ಪುರ್ ಶ್ರೇಣಿಗಳು ಅಂತ ಬರ್ತವೆ, ಇಲ್ಲಿ ಮೈಕಲ್ ಶ್ರೇಣಿಗಳು ಅಂತ ಬರ್ತವೆ, ಅಜಂತಾ ಶ್ರೇಣಿಗಳು ಅಂತ ಬರ್ತವೆ, ಬೋರ್ಗಾಟ್ ಶ್ರೇಣಿ, ಬಾಲ್ಘಾಟ್ ರೇಂಜ್ಗಳು ಅಂತ ಬರ್ತವೆ, ಕೈಮೂರ್ ಶ್ರೇಣಿಗಳು ಅಂತ ಬರ್ತವೆ. ಹೌದಾ, ಕೈಮೂರ್ ಶ್ರೇಣಿಗಳು ಅಂತ ಬರ್ತವೆ. ಕೈಮೂರ್ ಶ್ರೇಣಿಗಳಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ರಾಮಗರ್ ಶ್ರೇಣಿಗಳು, ರಾಜಮಹಲ್ ಬೆಟ್ಟಗಳು ಅಂತ ಬರ್ತವೆ. ಹೌದಾ, ಹೀಗೆ ಹಲವಾರು ಶ್ರೇಣಿಗಳು. ಇಲ್ಲಿ ಬಂದ್ರೆ ಗಾರೋ, ಕಾಸಿ, ಜೈಂತ್ಯ ಅನ್ನುವಂತ ಬೆಟ್ಟಗಳು ಬರ್ತವೆ. ಈ ಕಡೆ ಪಶ್ಚಿಮ ಘಟ್ಟಗಳು ಬರ್ತವೆ, ಇಲ್ಲಿ ಕಾರ್ಡಮಾಮ್ ಬೆಟ್ಟಗಳು ಬರ್ತವೆ, ಇಲ್ಲಿ ಪಶ್ಚಿಮ ಘಟ್ಟ ಪೂರ್ವಘಟ್ಟ ಸಂಧಿಸುವ ನೀಲಗಿರಿ ಬೆಟ್ಟಗಳು ಬರ್ತವೆ, ಪೂರ್ವಘಟ್ಟಗಳು ಬರ್ತವೆ. ಹೀಗೆ ಹಲವಾರು ಶ್ರೇಣಿಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಪ್ರತಿಯೊಂದು ಶ್ರೇಣಿಗಳ ಬಗ್ಗೆನೂ ಸಹ ಮಾತಾಡೋಣ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಶ್ರೇಣಿಗಳು ಇಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಪ್ರಸ್ಥ ಭೂಮಿಗಳು ಅಂತ ಬಂದಾಗ ನಿಮಗೆ ಗೊತ್ತು, ಇಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಪ್ರಸ್ಥ ಭೂಮಿ ಅಂತ ಬಂದಾಗ ಈ ಮಹಾರಾಷ್ಟ್ರ ಪ್ರಸ್ಥ ಭೂಮಿ ದಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಇದರ ಕೆಳಗಡೆ ಮೈಸೂರು ಪ್ರಸ್ಥ ಭೂಮಿ ಅಂತ ಬರುತ್ತೆ. ಇದರ ಪೂರ್ವ ಭಾಗದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೊಳಪಟ್ಟ ಒಂದು ಪ್ರಸ್ಥ ಭೂಮಿ ಅಂತ ಬರುತ್ತೆ. ಇದರ ಮೇಲ್ಗಡೆ ದಂಡಕಾರಣ್ಯ ಪ್ರದೇಶ ಅಂತ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿ ಅಂತ ಬರುತ್ತೆ. ಇಲ್ಲಿ ಮಾಳ್ವಾ ಪ್ರಸ್ಥ ಭೂಮಿ ಅಂತ ಬರುತ್ತೆ. ಬುಂದೇಲಖಂಡ, ಬಾಗೇಲಖಂಡ, ಶಿಲಾಂಗ್ ಪ್ಲೇಟು ಅಂತ ಬರುತ್ತೆ. ಹೀಗೆ ಹಲವಾರು ಪ್ರಸ್ಥ ಭೂಮಿಗಳು ಸಹ ಬರ್ತವೆ. ಇದ್ರ ಎಲ್ಲರ ಬಗ್ಗೆನೂ ಸಹ ನಾವು ಮಾತಾಡಬೇಕಾಗುತ್ತೆ. ದಕ್ಕನ್ ಪ್ರಸ್ಥ ಭೂಮಿ ಅಂತ ಬಂದಾಗ ಬಹು ವಿಶಾಲವಾದ ಭೂಪ್ರದೇಶವನ್ನು ಒಳಗೊಂಡ ಕಾರಣ ಹಲವಾರು ಶ್ರೇಣಿಗಳು ಮತ್ತು ಹಲವಾರು ಪ್ರಸ್ಥ ಭೂಮಿಯನ್ನು ಒಳಗೊಂಡಿರತಕ್ಕಂಥ ಭಾಗವಾದ ಇದು ಪುರಾತನ ಶಿಲೆಗೆ ಒಳಪಟ್ಟಿರತಕ್ಕಂಥ ಭೂಭಾಗವಾಗಿರುತ್ತೆ. ತಲೆ ಕೆಳಗಾದ ತ್ರಿಕೋನಾಕಾರದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಪರ್ಯಾಯ ಪ್ರಸ್ಥ ಭೂಮಿಯ ಬಗ್ಗೆ ನಾವು ಇವತ್ತು ವಿಷಯವನ್ನು ಸಂಪೂರ್ಣವಾಗಿ ಮಾತಾಡ್ಕೊಂತ ಹೋಗೋಣ. ಬಿ ರೆಡಿ? ಎಸ್. ಇಲ್ಲಿ ಪರ್ಯಾಯ ಪ್ರಸ್ಥ ಭೂಮಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೋಡ್ಕೊಂತ ಹೋಗಿ. ಸ್ವಲ್ಪ ಇದನ್ನ ಆಳಿಸ್ತೀನಿ ನೋಡಿ, ಪೇಷನ್ಸ್ಲೇ ಕ್ಲಾಸ್ ಕೇಳು. ನೌಕರಿ ಆಗ್ಬೇಕು, ನಿಂದು ನೌಕರಿ ಆದ್ರೆ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ ನನಗಿದ್ರೆ ಸಾಕು, ಅದೇ ನನಗೆ ಪುಣ್ಯ, ಅದೇ ನನಗೆ ಕಾಪಾಡುವುದು. ನಿಮ್ಮಿಂದ ನಾನು ಬಯಸುವುದು ಅಷ್ಟೇ, ಅದಕ್ಕಿಂತ ಹೆಚ್ಚು ನಾನು ನಿಮ್ಮಿಂದ ಏನು ಬಯಸುವುದಿಲ್ಲ. ಸರಿಯಾಗಿ ಓದಿ. ಈಗ ನಿಮಗೆ ಗೊತ್ತಾಗ್ತಿರುತ್ತೆ ಸಿಲೆಬಸ್ ಬಹಳ ಇದೆ, ನಾವು ವಂಚಿತರಾಗಿದ್ದೇವೆ,
ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತೇಳಿ. ಹಾಗಾದರೆ ಈಗ ನಿಧಾನವಾಗಿ ನಮ್ಮ ಒಂದು ತರಗತಿಗೆ ಇಳಿಯೋಣ. ಇಲ್ಲಿ ಪ್ರಮುಖ ಶ್ರೇಣಿಗಳು ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಎಸ್, ನಿಮಗೆ ಗೊತ್ತು ಇಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಬರ್ತವೆ. ಯಾವ ಪರ್ವತ ಶ್ರೇಣಿಗಳು? ಅರಾವಳಿ. ಯಾವ ಪರ್ವತ ಶ್ರೇಣಿಗಳಿಗೂ? ಅರಾವಳಿ, 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 ಅರಾವಳಿ. ಅರಾವಳಿ ಎನ್ನುವಂತ ಪರ್ವತ ಶ್ರೇಣಿಗಳು ಭಾರತದ ದೆಹಲಿ ಹರಿಯಾಣದಿಂದ ಪ್ರಾರಂಭವಾಗಿ ಎಲ್ಲಿಂದ ದೆಹಲಿ ಮತ್ತು ಹರಿಯಾಣದಿಂದ ಪ್ರಾರಂಭವಾಗಿ ನಿರಂತರ ಚಲನೆಗೊಳಪಟ್ಟು ಗುಜರಾತಿನ ಅಹಮದಾಬಾದ್ಗೆ ಕೊನೆಗೊಳ್ಳುತ್ತದೆ. ಅಹಮದಾಬಾದ್ ದೆಹಲಿ ಹರಿಯಾಣದಿಂದ ಪ್ರಾರಂಭವಾಗಿ ನಿರಂತರ ಚಲನೆಗೊಳಪಟ್ಟು ಇದು ಗುಜರಾತಿನ ಅಹಮದಾಬಾದ್ಗೆ ಕೊನೆಗೊಳ್ಳುತ್ತದೆ. ಯಾವ ಪರ್ವತ ಶ್ರೇಣಿಗಳು? ಅರಾವಳಿ ಪರ್ವತ ಶ್ರೇಣಿಗಳು. ಒಟ್ಟು 800 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದ್ದು, ಎಷ್ಟು ಕಿಲೋಮೀಟರ್? 800 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದ್ದು ಪುರಾತನ ಅಥವಾ ಪುರಾವಿ ಮಡಿಕೆ ಪರ್ವತ ಶ್ರೇಣಿಗಳಾದ ಇವು ಅವಶೇಷ ಪರ್ವತಗಳಾಗಿವೆ. ಪುರಾತನ ಮಡಿಕೆ ಪರ್ವತಗಳಾದ ಇವು ಅವಶೇಷ ಪರ್ವತಗಳಾಗಿವೆ. ಅವಶೇಷ ಪರ್ವತಗಳಂದ್ರೆ ಏನು ಸರ್? ನನಗೆ ಗೊತ್ತು ಹಿಮಾಲಯ ಪರ್ವತ ಶ್ರೇಣಿಗಳು, ಮಡಿಕೆ ಪರ್ವತ ಶ್ರೇಣಿಗಳು, ಇವು ತುಂಬಾ ಪುರಾತನ ಮಡಿಕೆ ಪರ್ವತಗಳ ಅವಶೇಷ ಪರ್ವತಗಳಂತ ಕರಿತಾ ಇದ್ದೀರಿ. ನಿಮಗೆ ಗೊತ್ತಿರಲಿ, ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಿವೆ. ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಂತ ಕರೆಸಿಕೊಳ್ಳುವ ಶ್ರೇಣಿಗಳು ಯಾವಂದ್ರೆ ಅರಾವಳಿ ಪರ್ವತ ಶ್ರೇಣಿಗಳು. ಈ ಅರಾವಳಿ ಪರ್ವತ ಶ್ರೇಣಿಯ ಯುಗಕ್ಕೆ ಸಂಬಂಧಪಟ್ಟ ಸಮಾನಾಂತರ ಇನ್ನೊಂದು ಶ್ರೇಣಿಗಳು ಯಾವಂದ್ರೆ ಉತ್ತರ ಅಮೆರಿಕ ಖಂಡದ ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥ ಅಪಲೇಷಿಯನ್ ಪರ್ವತ ಶ್ರೇಣಿಗಳು. ಉತ್ತರ ಅಮೆರಿಕ ಖಂಡದ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಅಪಲೇಷಿಯನ್ ಪರ್ವತ ಶ್ರೇಣಿಗಳು, ಪಶ್ಚಿಮದಲ್ಲಿ ರಾಕಿ ಪರ್ವತ ಶ್ರೇಣಿಗಳು ಬರ್ತವೆ, ಪೂರ್ವದಲ್ಲಿ ಬರ್ತವೆ. ಪೂರ್ವದಲ್ಲಿ ಬರ್ತಕ್ಕಂಥ ಅಪಲೇಷನ್ ಪರ್ವತ ಶ್ರೇಣಿಗಳು, ಈ ಪರ್ವತ ಶ್ರೇಣಿಗಳು ಎರಡು ಅವಶೇಷ ಪರ್ವತಗಳು. ಏನು ಅವಶೇಷ ಪರ್ವತಗಳಂದ್ರೆ, ಪರ್ವತವು ರಚನೆಯಾದ ನಂತರ ನಿರಂತರವಾಗಿ ಅದರ ಮೇಲೆ ನಡೆಯುವ ಕೆಲವು ಭೌತಿಕ ಚಟುವಟಿಕೆಗಳು, ಅದು ಮಳೆ ಇರಲಿ, ಗಾಳಿ ಇರಲಿ, ನದಿಯ ಸಂಚಯನವಿರಲಿ, ಭೂ ಕುಸಿತವಿರಲಿ, ಎಲ್ಲದಕ್ಕೂ ಒಳಪಟ್ಟು ಪರ್ವತ ಸವೆತಕ್ಕೊಳಗಾಗಿ ತನ್ನ ಎತ್ತರವನ್ನು ಕಡಿಮೆ ಮಾಡಿಕೊಂಡು ಅವಶೇಷ ಪರ್ವತವಾಗಿ ಉಳಿಯುತ್ತದೆ. ಹಾಗೆ ಕ್ರಿಯೆ ನಡೆಯೋಕೆ ಅದಕ್ಕೆ ಸಾವಿರಾರು ವರ್ಷಗಳೇ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಪ್ರಪಂಚದಲ್ಲೇ ತುಂಬಾ ಹಳೆಯ ಪರ್ವತ ಶ್ರೇಣಿಗಳು ಯಾವುವು ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿಗಳು. ಈ ಅರಾವಳಿ ಪರ್ವತ ಶ್ರೇಣಿಗಳೇನಿದಾವಲ್ಲ, ಈ ಅರಾವಳಿ ಪರ್ವತ ಶ್ರೇಣಿಗಳು ಈ ಕಡೆ ಗಂಗಾ ನದಿ, ಸಿಂಧು ನದಿ. ಯಾವ ನದಿ? ಸಿಂಧು ನದಿ. ಸ್ಲೋ ಆಗಿ ಹೇಳ್ತೀನಿ, ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಈಸಿಯಾಗಿ ಕಲ್ಕೋ. ಈ ಕಡೆ ಸಿಂಧು, ಅದರ ಉಪನದಿಗಳಾದಂತ ಹಲವಾರು ನದಿಗಳು ಬಂದು ಸೇರ್ತವೆ. ಸಿಂಧು ನದಿಯ ಹಲವಾರು ಉಪನದಿಗಳು, ಜೀಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಅಂತಂದೇಳಿ. ಈ ಕಡೆ ಗಂಗಾ, ಯಮುನಾ ನದಿಗಳು, ಅದಕ್ಕೆ ಹಲವಾರು ಉಪನದಿಗಳು ಬಂದು ಸೇರ್ತವೆ. ಚಂಬಲ್, ಬೆಟ್ವಾ, ಕೇನ್, ಸೋನ್, ಈ ಕಡೆ ರಿಹಾನ್, ಈ ಕಡೆ ಎಲ್ಲ ರಾಮ ಗಂಗಾ, ಈ ಕಡೆ ಗೋಮತಿ, ಈ ಕಡೆ ಎಲ್ಲ ಹಲವಾರು ನದಿಗಳು. ಈ ಕಡೆ ಇದು ಗಂಗಾ ನದಿಯ ಒಂದು ಬೆಸಿನ್ ಆಗಿರುತ್ತೆ, ಇದು ಸಿಂಧು ನದಿಯ ಬೆಸಿನ್ ಆಗಿರುತ್ತೆ. ಬೃಹತ್ ಸಿಂಧು ನದಿ ಮತ್ತು ಗಂಗಾ ನದಿಯ ಒಂದು ಪ್ರದೇಶವನ್ನು ವಿಭಾಗಿಸುವ ಶ್ರೇಣಿಗಳು ನೋಡಿ. ಈ ಕಡೆ ಸಿಂಧು ನದಿಯನ್ನು ವಿಭಾಗ ಮಾಡುತ್ತೆ, ಈ ಕಡೆ ಗಂಗಾ ನದಿಯನ್ನು ವಿಭಾಗ ಮಾಡುತ್ತೆ. ಸಿಂಧು ನದಿ ಬಯಲು ಮತ್ತು ಗಂಗಾ ನದಿ ಬಯಲು. ಸಿಂಧು ನದಿ ಬಯಲು ಮತ್ತು ಗಂಗಾ ನದಿ ಬಯಲು ಅಂತಂದೇಳಿ ಎರಡು ಬೃಹತ್ ರಿವರ್ ಬೆಸಿನ್ ಗಳನ್ನ ವಿಭಾಗ ಮಾಡುವ ಒಂದು ಪರ್ವತ ಶ್ರೇಣಿಗಳು ಯಾವಂದ್ರೆ ಅರಾವಳಿ ಪರ್ವತ ಶ್ರೇಣಿಗಳು. ಅಪ್ಪ ಈ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಬಂದಾಗ ಈ ದೆಹಲಿಯಿಂದ ಪ್ರಾರಂಭಗೊಳ್ತಾ ಇದಾವಲ್ಲ, ಈ ದೆಹಲಿಯಲ್ಲಿ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ರಾಷ್ಟ್ರಪತಿ ಭವನ ಕಂಡು ಬರುತ್ತೆ, ರೈಸನ್ ಹಿಲ್ ಅಂತ ಒಂದು ರಾಷ್ಟ್ರಪತಿ ಭವನ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಹೀಗೆ ಹರಿಯಾಣ ದಾಟಿ ಇದು ರಾಜಸ್ಥಾನ ಮೈದಾನ ಭಾಗದಲ್ಲಿ ವಿಸ್ತಾರಗೊಂಡು ಗುಜರಾತಿನ ಅಹಮದಾಬಾದ್ ತನಕ ವಿಸ್ತರಿಸಿದೆ. ಈ ಒಂದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಪ್ರಮುಖವಾಗಿ ಒಂದು ಪರ್ವತ ಶ್ರೇಣಿಯಾದ
ಒಂದು ಪರ್ವತ ಶ್ರೇಣಿಯಾದ ಮೌಂಟ್ ಆಬು ಮೌಂಟ್ ಅಬು ಶ್ರೇಣಿ ಯಾಬು ಶ್ರೇಣಿ ಮೌಂಟ್ ಅಬು ಈ ಮೌಂಟ್ ಅಬು ಎನ್ನುವಂತ ಒಂದು ಶ್ರೇಣಿ ಕಂಡುಬರುತ್ತೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಅಬು ಎನ್ನುವಂತ ಒಂದು ಶ್ರೇಣಿ ಏನಿದೆ ಅಲ್ಲ ಇದು ಸರಿಸುಮಾರು 1155 ಮೀಟರ್ ಎತ್ತರದಲ್ಲಿ ಕಂಡುಬರತಕ್ಕಂತ ಈ ಮೌಂಟ್ ಅಬು ಶ್ರೇಣಿಯಲ್ಲಿಯೇ ಒಂದು ಶಿಖರ ಇದೆ ಅದೇ ಗುರು ಶಿಖರ 1722 ಮೀಟರ್ ಎತ್ತರವನ್ನು ಒಳಗೊಂಡಿದ್ದು ಅರಾವಳಿ ಪರ್ವತ ಶ್ರೇಣಿಯಲ್ಲೇ ಕಂಡುಬರುವ ಅತಿ ಎತ್ತರವಾದ ಶಿಖರ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ ಗುರು ಶಿಖರ ಆಗಿರುತ್ತೆ ಇದು ಮೌಂಟ್ ಅಬು ಶ್ರೇಣಿಯಲ್ಲಿ ಕಂಡುಬರತಕ್ಕಂಥದ್ದು ಮೌಂಟ್ ಅಬು ಶ್ರೇಣಿ ಎನ್ನುವಂಥದ್ದು ಒಂದು ಪ್ರಸಿದ್ಧ ಗಿರಿಧಾಮ ಪ್ರಸಿದ್ಧ ಗಿರಿಧಾಮ ಮೌಂಟ್ ಅಬು ಎನ್ನುವಂಥದ್ದು ಒಂದು ಪ್ರಸಿದ್ಧ ಗಿರಿಧಾಮವಾಗಿರುತ್ತೆ ಪ್ರಸಿದ್ಧ ಗಿರಿಧಾಮ ಅಂತ ಕರೆಸಿಕೊಳ್ಳುವ ಮೌಂಟ್ ಅಬು ಎನ್ನುವಂಥ ಒಂದು ಗಿರಿಧಾಮವು ಜೈನರ ಕಾಶಿ ಜೈನರ ಕಾಶಿ ಅಷ್ಟೇ ಅಲ್ಲದೆ ಈ ಒಂದು ಮೌಂಟ್ ಅಬು ಎನ್ನುವಂತ ಗಿರಿಧಾಮ ಜೈನರ ಕಾಶಿ 24 ತೀರ್ಥಾಂಕರರ ಪ್ರಮುಖ ಕ್ಷೇತ್ರಕ್ಕೊಳಪಟ್ಟಿರ್ತಕ್ಕಂಥ ಪ್ರದೇಶ 24 ತೀರ್ಥಾಂಕರರ ಮೂರ್ತಿ ಪ್ರತಿಮೆಗಳು ಕಂಡು ಬರ್ತಕ್ಕಂಥ ಪ್ರದೇಶ ಅಷ್ಟೇ ಅಲ್ಲದೆ ಬ್ರಹ್ಮಕುಮಾರಿಗಳ ಕೇಂದ್ರ ಪ್ರದೇಶ ಮೌಂಟ್ ಅಬು ಹೀಗೆ ಬ್ರಹ್ಮಕುಮಾರಿಗಳ ಕೇಂದ್ರ ಪ್ರದೇಶ ಪ್ರಸಿದ್ಧ ಈ ಒಂದು ಜೈನರ ಕಾಶಿ ಅಂತ ಕರೆಸಿಕೊಳ್ಳುವ ಪ್ರದೇಶವಾಗಿರುತ್ತೆ ನಿಮಗೆ ಗೊತ್ತಿರಲಿ ಈ ಒಂದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಪ್ರಮುಖವಾಗಿ ಹರಿಯುವ ನದಿಗಳು ಒಂದು ರಾಜಸ್ಥಾನದ ಮರುಭೂಮಿಯಲ್ಲೇ ಹರಿಯುವ ಅತಿ ಉದ್ದವಾದ ನದಿ ಎಂದು ಕರೆಸಿಕೊಳ್ಳುವ ಲೂನಿ ಗುಜರಾತಿ ಭಾಷೆಯಲ್ಲಿ ಲೂನಿ ಎಂದರೆ ಉಪ್ಪು ಗುಜರಾತಿ ಭಾಷೆಯಲ್ಲಿ ಲೂನಿ ಎಂದರೆ ಉಪ್ಪು ಇದು ರಾಜಸ್ಥಾನದ ಮರುಭೂಮಿಯಲ್ಲಿ ಹರಿಯುವ ಅತಿದೊಡ್ಡ ನದಿ ಎಂದು ಕರೆಸಿಕೊಳ್ಳುತ್ತೆ ಈ ಒಂದು ಲೂನಿ ನದಿಯಾದ ನಂತರ ನಿಮಗೆ ಗೊತ್ತಿರಲಿ ಇನ್ನೊಂದು ನದಿಯಾದ ಶಬರಮತಿ ಅಹಮದಾಬಾದ್ ನಗರವನ್ನು ದಾಟುತ್ತೆ ಭಾರತದ ಪ್ರಸ್ತುತ ಅಹಮದಾಬಾದ್ ಅನ್ನು ಭಾರತದ ಪ್ರಸ್ತುತ ಏನೆಂದು ಕರೆಯುತ್ತಾರೆ ಮುಂಬೈನ ಮೊದಲು ಮ್ಯಾಂಚೆಸ್ಟರ್ ಅಂತಿದ್ವಿ ಪ್ರಸ್ತುತ ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಅಹಮದಾಬಾದ್ ನಗರದ ಮೂಲಕ ಹಾದು ಹೋಗುವ ನದಿ ಶಬರಮತಿ ಹೀಗೆ ಶಬರಮತಿ ಎನ್ನುವಂತ ನದಿ ಹರಿತಾ ಇದೆ ಇದು ನಿಮಗೆ ಗೊತ್ತು ಮಹಾತ್ಮ ಗಾಂಧೀಜಿಯವರು ಶಬರಮತಿ ಆಶ್ರಮವನ್ನು ಬಂದು ಇಲ್ಲಿ 1916 ಸ್ಥಾಪನೆ ಮಾಡಿದ್ರಂತನೂ ಗೊತ್ತು ಈ ನದಿ ದಡದ ಮೇಲೆ ಅಷ್ಟಿಲ್ಲದೆ ಈ ನದಿಗೆ ಚಂಬಲ್ ನದಿಯ ಉಪನದಿಯಾದ ಬನಾಸ್ ಎನ್ನುವ ನದಿ ಬಂದು ಸೇರುತ್ತೆ ಮೂರು ಪ್ರಮುಖ ನದಿಗಳು ಹರಿತಾವೆ ಒಂದು ಲೂನಿ ಶಬರಮತಿ ಚಂಬಲ್ಲಿನ ಉಪನದಿಯಾದ ಬನಾಸ್ ಚಂಬಲಾದ ರೂಪನದಿ ಅಂದ್ರೆ ಯಮುನಾ ಯಮುನಾದ ರೂಪನದಿ ಅಂದ್ರೆ ಗಂಗಾ ನದಿಗಳೆಲ್ಲ ಇಳಿದಿನಿ ನೋಡಿ ಈ ರೀತಿ ಒಂದು ಪ್ರಮುಖ ಪರ್ವತ ಶ್ರೇಣಿಗಳಾದಂತಹ ಶ್ರೇಣಿಗಳು ಯಾವ ಅಂದ್ರೆ ಈ ಒಂದು ಅರಾವಳಿ ಪರ್ವತ ಶ್ರೇಣಿಗಳು ಯಾವ ಪರ್ವತ ಶ್ರೇಣಿಗಳ ಬಗ್ಗೆ ಮಾತಾಡಿದೀವಿ ನಾವು ಇಷ್ಟತ್ತು ಅರಾವಳಿ ಪರ್ವತ ಶ್ರೇಣಿಗಳು ಹಾಗಾದ್ರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇತರೆ ಪ್ರಮುಖ ಶಿಖರಗಳು ಅಂತ ಬಂದಾಗ ಒಂದು ಯಾವ ಶಿಖರ ನೋಡಿದ್ವಿ ಗುರು ಶಿಖರ ಎರಡನೇದು ಕೋ ಎನ್ನುವಂತ ಶಿಖರ ಬರುತ್ತೆ ಮೂರು ರಘುನಾಥ ಶಿಖರ ಅಂತ ಬರುತ್ತೆ ಮೂರನೇದು ಯಾವುದು ರಘುನಾಥ ಶಿಖರ ನಾಲ್ಕು ತಾತಗರ್ ಈ ಎಲ್ಲವಿರದು ರಾಜಸ್ಥಾನದ ಪ್ರದೇಶದಲ್ಲಿ ಅದರಲ್ಲಿ ಗುರು ಶಿಖರ ಅರಾವಳಿ ಪರ್ವತ ಶ್ರೇಣಿ ಅತಿ ಎತ್ತರವಾದ ಶಿಖರ ಹಾಗಾದ್ರೆ ನಾವು ಇಷ್ಟತ್ತು ಮಾತಾಡಿದ್ದೆ ಯಾವುದರ ಬಗ್ಗೆ ಅರಾವಳಿ ಪರ್ವತ ಶ್ರೇಣಿಗಳ ಬಗ್ಗೆ ಈಗ ನೆಕ್ಸ್ಟ್ ಇಲ್ಲಿ ಗಿರ್ ಶ್ರೇಣಿಗಳು ಗಿರ್ನಾರ್ ಶ್ರೇಣಿಗಳು ಮಾಂಡವ್ ಶ್ರೇಣಿಗಳ ಬಗ್ಗೆ ಮಾತಾಡೋಣ ಇದು ಬೇಕಾದರೆ ಫೋಟೋ ತಗೊಳ್ಳಿ ಓಕೆ ಎಸ್ ಈಗ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖ ಶ್ರೇಣಿಗಳ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಕ್ಲಾಸ್ ಅರ್ಥ ಆಗ್ತದೆ ಅನ್ಕೊಂತಿದ್ದೀನಿ ದಯಮಾಡಿ ಹೇಳ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಯುವರ್ ಫ್ಯೂಚರ್ ಓಕೆ ಇಲ್ಲಿ ಗಿರ್ ಶ್ರೇಣಿಗಳು ಗಿರ್ನಾರ್ ಶ್ರೇಣಿಗಳು ಮಾಂಡವ್ ಶ್ರೇಣಿಗಳು ಓಕೆ ನೋಡಿ ನಿಮಗೆ ಎಲ್ಲ ಗೊತ್ತೇ ಇರಲ್ಲ ಇವು ಹೇಳೇ ಇರಲ್ಲ ಫಸ್ಟ್ ಆಫ್ ಆಲ್ ಓಕೆ ಗಿರ್ ಶ್ರೇಣಿಗಳು ಯಾವ ಶ್ರೇಣಿಗಳು ಗಿರ್ ಗಿರ್ ಶ್ರೇಣಿಗಳು ಗಿರ್ನಾರ್ ಶ್ರೇಣಿಯ ಆಗ್ನೇಯ ಭಾಗದಲ್ಲಿ ಕಂಡು ಬರ್ತವೆ ಗಿರ್ನಾರ್ ಶ್ರೇಣಿಯ ಆಗ್ನೇಯ ಭಾಗದ ಗಿರ್ನಾರ್ ಶ್ರೇಣಿಯ ಆಗ್ನೇಯ ಭಾಗದ ಕಾಥೆವಾಡ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ
ಕಾತೆವಾಡ್ ಪರ್ಯಾಯ ದ್ವೀಪ ಇದೆಯಲ್ಲ ಇದು ಕಚ್ ಪರ್ಯಾಯ ದ್ವೀಪ ಇದು ಕಾತೆವಾಡ್ ಪರ್ಯಾಯ ದ್ವೀಪ ಇದು ಕಾತೆವಾಡ್ ಎನ್ನುವಂತ ಪರ್ಯಾಯ ದ್ವೀಪದ ತಗ್ಗು ಬೆಟ್ಟಗಳನ್ನು ಒಳಗೊಂಡಿರ್ತಕ್ಕಂಥ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದೇ ಇದರಲ್ಲಿ ಇದರಲ್ಲಿ ಕಂಡು ಬರುವ ಅತಿ ಎತ್ತರವಾದ ಶಿಖರ ಸರ್ಕಲ್ ಯಾವ ಶಿಖರ ಸರ್ಕಲ್ 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 ಎನ್ನುವಂತ ಶಿಖರ ಇದರಲ್ಲಿ ಕಂಡು ಬರ್ತಕ್ಕಂಥ ಅತಿ ಎತ್ತರವಾದ ಶಿಖರವಾಗಿರುತ್ತೆ ಇದು ಕಾತೆವಾಡ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದ್ದು ಕಾತೆವಾಡಿನ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ ಗುಜರಾತಿನ ಭಾಗ ಇದರ ಮೇಲ್ಗಡೆ ಬರ್ತಕ್ಕಂಥ ಶ್ರೇಣಿ ಯಾವ್ದಾಗಿರುತ್ತೆ ಅಂದ್ರೆ ಗಿರ್ನಾರ್ ಶ್ರೇಣಿ ಯಾವ ಶ್ರೇಣಿ ಗಿರ್ನಾರ್ ಶ್ರೇಣಿ ಗಿರ್ನಾರ್ ಗಿರ್ನಾರ್ ಶ್ರೇಣಿ ಯಾವ ಶ್ರೇಣಿ ಮಾತಾಡ್ತಾ ಇದೀವಿ ಗಿರ್ನಾರ್ ಶ್ರೇಣಿ ಗಿರ್ ಶ್ರೇಣಿ ಗಿರ್ನಾರ್ ಶ್ರೇಣಿ ಎರಡೂ ಶ್ರೇಣಿಯ ನಡುವೆ ಬರ್ತಕ್ಕಂಥದ್ದು ಗೊತ್ತಿರಲಿ ಪ್ರಮುಖವಾದ ನ್ಯಾಷನಲ್ ಪಾರ್ಕ್ ಏಷ್ಯಾಟಿಕ್ ಲಯನ್ಸ್ ಗಳಿಗೆ ಫೇಮಸ್ ಗಿರ್ ನ್ಯಾಷನಲ್ ಪಾರ್ಕ್ ಅದು ಈ ಒಂದು ಗಿರ್ನಾರ್ ಶ್ರೇಣಿಯಲ್ಲೂ ಕಂಡು ಬರುತ್ತೆ ಗಿರ್ ಶ್ರೇಣಿಯಲ್ಲೂ ಕಂಡು ಬರುತ್ತೆ ಎರಡರಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ನಿಮಗೆ ಗೊತ್ತೇ ಇದು ಜುನಾಗಢ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಜುನಾಗಢ ಪ್ರಾಂತ್ಯ ಗೊತ್ತಿರುತ್ತೆ ನೀವು ಓದಿರ್ತೀರ ಜುನಾಗಢ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ಮತ್ತು ಜಮ್ಮು ಕಾಶ್ಮೀರ ಭಾಗಕ್ಕೆ ಸಂಬಂಧಪಟ್ಟಿದ್ದು ಸ್ವತಂತ್ರದ ನಂತರ ಆದಂತಹ ಒಂದು ಕೆಲವು ಗಲಭೆಗಳಾಗಿರ್ತವೆ ಈ ಜುನಾಗಢ ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಿಲ್ಲೆ ಆ ಗಿರ್ನಾರ್ ಶ್ರೇಣಿಗಳು ಅದರಲ್ಲಿ ಕಂಡು ಬರುತ್ತೆ ಅದರಲ್ಲಿ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ ಅಷ್ಟೇ ಅಲ್ಲದೆ ಹಿಂದೂ ಮತ್ತು ಜೈನ ಧರ್ಮಗಳಿಗೆ ಪವಿತ್ರ ಪ್ರದೇಶವಾಗಿದೆ ಹಿಂದೂ ಮತ್ತು ಜೈನ ಧರ್ಮಗಳಿಗೆ ಪವಿತ್ರ ಪ್ರದೇಶವಾಗಿದೆ ಹಿಂದೂ ಮತ್ತು ಜೈನ ಧರ್ಮಗಳಿಗೆ ಪವಿತ್ರ ಪ್ರದೇಶವಾಗಿರುತ್ತೆ ಕಾತೆವಾಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ ಸಾರಿ ಜುನಾಗಢ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದ್ದು ಕಾತೆವಾಡ ಪರ್ಯಾಯ ದ್ವೀಪದಲ್ಲಿ ಇದೆ ಓಕೆ ಹೀಗೆ ಈ ಎರಡು ಪರ್ವತ ಶ್ರೇಣಿಗಳು ಅಂತ ಬಂದಾಗ ನಿಮಗೆ ಗೊತ್ತಿಲ್ಲ ಭಾರತದಲ್ಲಿ ಪ್ರಥಮವಾಗಿ ಡೈನೋಸರ್ ಪಳಿಗೆಗಳು ಪತ್ತೆಯಾಗಿದ್ದು ಇದೇ ಪ್ರದೇಶದಲ್ಲಿ ಆ ಡೈನೋಸರ್ ಪಳಿಗೆಗಳು ಪತ್ತೆ ಆದ ಒಂದು ಭಾಗವಾಗಿರುತ್ತೆ ಇಲ್ಲಿ ಡೈನೋಸರ್ ಮ್ಯೂಸಿಯಂ ಇದೆ ಗಿರ್ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ ಇಷ್ಟೇ ಅಲ್ಲದೆ ಇದರ ಭಾಗದ ಪೂರ್ವದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಬೆಟ್ಟಗಳು ಮಾಂಡೋ ಬೆಟ್ಟಗಳು ಇದೆಲ್ಲಿದಾವಂದ್ರೆ ರಾಜ್ಕೋಟ್ ಗುಜರಾತಿನ ರಾಜ್ಕೋಟ್ ಇಲ್ಲಿ ಮೇಲ್ಗಡೆ ಕಚ್ ಹಿಲ್ಸ್ ಅಂತ ಬರ್ತವೆ ಯಾವ ಹಿಲ್ಸ್ ಬರ್ತವೆ ಕಚ್ ಹಿಲ್ಸ್ ಇಲ್ಲಿ ಕಚ್ ಹಿಲ್ಸ್ ಕೆಳಗಡೆ ಗಿರ್ನಾರ್ ಅದ್ರ ಕೆಳಗಡೆ ಗಿರ್ ಈ ಕಡೆ ಬಂದ್ಬಿಟ್ಟು ಮಾಂಡೋ ಎಲ್ಲವಿರೋದೆಲ್ಲಿ ಅಂದ್ರೆ ಗುಜರಾತ್ ಹೌದಾ ಈಗ ಈ ಒಂದು ಪ್ರದೇಶವಾದ ನಂತರ ನೆಕ್ಸ್ಟ್ ನೋಡ್ತಕ್ಕಂಥ ಇನ್ನೊಂದು ಪ್ರಮುಖ ಪರ್ವತ ಶ್ರೇಣಿಗಳು ಎಸ್ ಹಾಗಾದ್ರೆ ನೋಡೋಣ ಇಲ್ಲಿ ಪ್ರಮುಖ ಪರ್ವತ ಶ್ರೇಣಿಗಳನ್ನ ನಾವು ಆಲ್ರೆಡಿ ಯಾವ ಮಾತಾಡಿದ್ವಿ ಅರಾವಳಿ ಪರ್ವತ ಶ್ರೇಣಿಗಳನ್ನ ಮಾತಾಡಿದ್ವಿ ಯಾವ ಪರ್ವತ ಶ್ರೇಣಿಗಳನ್ನ ಮಾತಾಡಿದ್ವಿ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಇಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಅರಾವಳಿ ಪರ್ವತ ಶ್ರೇಣಿಗಳನ್ನ ಮಾತಾಡಿದ್ವಲ್ಲ ಅರಾವಳಿ ಪರ್ವತ ಶ್ರೇಣಿಯ ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಪ್ರಸ್ಥಭೂಮಿಯೇ ಮಾಳ್ವಾ ಎಸ್ ಇಲ್ಲಿ ನೋಡಿ ಹಾಗಾದ್ರೆ ಇಲ್ಲಿ ಯಾವ ಶ್ರೇಣಿಗಳು ಅರಾವಳಿ ಗಿರ್ನಾರ್ ಮಾಂಡೋ ಕಚ್ ಹಿಲ್ಸ್ ಈಗ ಅರಾವಳಿ ಪರ್ವತ ಶ್ರೇಣಿಗಳು ಇಲ್ಲಿದಾವಲ್ಲ ಇದರ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥದ್ದೇ ಮಾಳ್ವಾ ಪ್ರಸ್ಥಭೂಮಿ ವೆರಿ ಇಂಪಾರ್ಟೆಂಟ್ ಯಾವ ಪ್ರಸ್ಥಭೂಮಿ ಮಾಳ್ವಾ ನೋಡಿ ಮಾಳ್ವಾ ಪ್ರಸ್ಥಭೂಮಿ ಪ್ರಸ್ಥಭೂಮಿ ಅಂದ್ರೆ ಸಮತಟ್ಟಾದ ಎತ್ತರವುಳ್ಳ ಪ್ರದೇಶಗಳು ಪೀಠಗಳು ಪ್ರಸ್ಥಭೂಮಿ ಓಕೆ ಮಾಳ್ವಾ ಪ್ರಸ್ಥಭೂಮಿ ಯಾವ ಪ್ರಸ್ಥಭೂಮಿ ಇದು ಮಾಳ್ವಾ ಮಾಳ್ವಾ ಪ್ರಸ್ಥಭೂಮಿ ಅಂತ ಬಂದಾಗ ಇದರ ಒಂದು ಉತ್ತರದ ಭಾಗ ಪೂರ್ವ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಇದರ ದಕ್ಷಿಣ ಭಾಗದಲ್ಲಿ ವಿಂಧ್ಯ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ ಯಾವ ಪರ್ವತ ಶ್ರೇಣಿಗಳು ವಿಂಧ್ಯ ಇದರ ಮೇಲ್ಗಡೆ ಅರಾವಳಿ ಇದರ ಪೂರ್ವದಲ್ಲಿ ಬುಂದೇಲಖಂಡ ಪ್ರಸ್ಥಭೂಮಿ ಬರುತ್ತೆ ಬುಂದೇಲಖಂಡ ಪ್ರಸ್ಥಭೂಮಿಯ ಪಶ್ಚಿಮ ಭಾಗ ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರ ಭಾಗ ಅರಾವಳಿ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಪ್ರಸ್ಥಭೂಮಿ ಅಂದ್ರೆ ಮಾಳ್ವಾ ಪ್ರಸ್ಥಭೂಮಿ ಇದರ ಒಟ್ಟು ಉದ್ದ ಅಂತ ಬಂದಾಗ 530 ಕಿಲೋಮೀಟರ್
ಇದರ ಉದ್ದ ಎಷ್ಟಿದೆ 530 ಕಿಲೋಮೀಟರ್ ಇದರ ಒಂದು ಸರಾಸರಿ ಅಗಲ ಅಂತ ಬಂದಾಗ 390 ಕಿಲೋಮೀಟರ್ 390 ಕಿಲೋಮೀಟರ್ ಸರಾಸರಿ ಅಗಲವನ್ನು ಒಳಗೊಂಡಿರತಕ್ಕಂತ ಭಾಗವಾಗಿರುತ್ತೆ ಸಮುದ್ರ ಮಟ್ಟದಿಂದ ಸರಾಸರಿ ಎತ್ತರ 455 ಮೀಟರ್ ದಿಂದ 550 ಮೀಟರ್ ಸರಾಸರಿ ಸಮುದ್ರ ಮಟ್ಟದಿಂದಿರುವ ಎತ್ತರವಾಗಿರುತ್ತೆ अभी मालवा प्रस्थभूमियल्लि प्रमुखवागि हरियुव नदिगळु अंत बंदाग निमगे गोत्तु ई ओंदु विंध्या पर्वतश्रेणियिंद जन्म ताळिकोंडु होगि हीगे क्यांबे अकात् इल्लि इदु कच्कारि खंबाटकारिगे बंदु सेरुव नदी माहे कर्कटक संक्रांति ऋतुवन्नु एरडु बारि हादु होगुव नदी माहे माहे नदी अष्टे अल्लदे निमगे गोत्तु ई ओंदु यमुना नदी इल्लि गंगा हरिदु होगुत्ते ಇಲ್ಲಿ ಗಂಗಾ ಹರಿದು ಹೋಗುತ್ತೆ ಅದರ ಕೆಳಗಡೆ ಇಲ್ಲಿ ಯಮುನಾ ಬಂದು ಸೇರುತ್ತೆ ಯಮುನಾಕ್ಕೆ ಹೋಗಿ ಸೇರುವ ನದಿಗಳು ಚಂಬಲ್ ಸಿಂಧ್ ಎನ್ನುವ ನದಿಗಳು ಇದಕ್ಕೆ ಹೋಗಿ ಸೇರುತ್ತವೆ ಈ ಪ್ರಸ್ಥಭೂಮಿಯ ಮೂಲಕವೇ ಮಾಳ್ವಾ ಪ್ರಸ್ಥಭೂಮಿ ಚಂಬಲ್ ಸಿಂಧ್ ಆಮೇಲೆ ಮಾಹೆ ಎನ್ನುವಂತ ನದಿಗಳು ಹೋಗಿ ಸೇರತಕ್ಕಂತ ಒಂದು ಪ್ರಸ್ಥ ಒಂದು ಹರಿಯುವ ಪ್ರಸ್ಥಭೂಮಿ ಆಗಿರುತ್ತೆ ಮಾಳ್ವಾ ಅಷ್ಟೇ ಅಲ್ಲದೆ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ವಿಶೇಷವಾಗಿ ಅಫೀಮು ಬೆಳೆಗಳು ಅಂತಂದ್ರೆ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಬೆಳೆಗಳು ಸರ್ಕಾರದ ನಿಯಂತ್ರಣದಲ್ಲಿ ಮಾತ್ರ ಬೆಳೆಯಲಾಗುತ್ತದೆ ಕಾರಣ ವೈದ್ಯಕೀಯ ಕ್ಷೇತ್ರದ ಉಪಯೋಗಕ್ಕೆ ಬಳಸಿಕೊಳ್ಳಲು ಈ ಒಂದು ಸರ್ಕಾರದ ನಿಯಂತ್ರಣದಲ್ಲಿ ಗವರ್ನಮೆಂಟ್ ಅಂಡರ್ ನಲ್ಲಿ ಬೆಳೆಯುವ ಬೆಳೆಗಳು ಅಫೀಮು ಬೆಳೆಗಳು ನಾವೇನಾದರೂ ಬೆಳೆದ್ರೆ ನಾಯಿ ಗೊತ್ತಂಗೋದಿತ್ತರ ತಲೆಗಿರಲಿ ಯಾಕಂದ್ರೆ ಮಾದಕ ವಸ್ತುಗಳಿಂದ ಉಪಯೋಗಕ್ಕಿನ ದುರುಪಯೋಗ ಪಡಿಸಿಕೊಳ್ಳದೇ ಜಾಸ್ತಿ ಜನರು ಹಾಗಾಗಿ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಔಷಧಿ ಕ್ಷೇತ್ರಕ್ಕೆ ಬಳಸಿಕೊಳ್ಳುವ ಅಫೀಮು ಬೆಳೆಗಳು ಅತಿ ಹೆಚ್ಚು ಕಂಡುಬರುವುದು ಈ ಮಾಳ್ವಾ ಪ್ರಸ್ಥಭೂಮಿ ಇದು ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶದ ಭಾಗದಲ್ಲಿ ವಿಸ್ತರಿಸಿದ್ದು ಅತಿ ಹೆಚ್ಚು ಇದು ಮಧ್ಯಪ್ರದೇಶವನ್ನು ಆವರಿಸಿಕೊಂಡಿದೆ ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿರುವ ಮಾಳ್ವಾ ಪ್ರಸ್ಥಭೂಮಿ ಈ ರೀತಿ ಒಂದು ಪ್ರಸ್ಥಭೂಮಿ ಆಗಿರುತ್ತೆ ಯಾವ ಪ್ರಸ್ಥಭೂಮಿ ಇದು ಮಾಳ್ವಾ ಪ್ರಸ್ಥಭೂಮಿ ಮಾಳ್ವಾ ಪ್ರಸ್ಥಭೂಮಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂತ ಒಂದು ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತಂದ್ರೆ ಸಾರಿ ಪ್ರಮುಖ ಪ್ರಸ್ಥಭೂಮಿ ಯಾವುದು ಅಂದ್ರೆ ಮಾಳ್ವಾ ಅದರ ಭಾಗದ ಈ ಭಾಗದಲ್ಲಿ ಬುಂದೇಲಖಂಡ ಬುಂದೇಲಖಂಡದ ಚಂದೇಲರು ಅಂತಲೇ ಇತಿಹಾಸದಲ್ಲಿ ಓದಿರ್ತೀರಿ ಉತ್ತರ ಪ್ರದೇಶದ ದಕ್ಷಿಣ ಭಾಗದ ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರ ಭಾಗ ಮಧ್ಯಪ್ರದೇಶದ ಉತ್ತರ ಭಾಗದಲ್ಲಿ ಕಂಡುಬರತಕ್ಕಂತ ಒಂದು ಪ್ರಮುಖ ಪರ್ವತ ಶ್ರೇಣಿ ಯಮುನಾ ನದಿಯ ದಕ್ಷಿಣ ಭಾಗದಲ್ಲಿದೆ ವಿಂಧ್ಯ ಶ್ರೇಣಿಯ ಉತ್ತರ ಭಾಗದಲ್ಲಿದೆ ಇದರಲ್ಲೇ ಪ್ರಮುಖವಾಗಿ ನದಿಗಳು ಯಾವ್ಯಾವ ಹರಿದು ಹೋಗಿ ಸೇರ್ತಾವೆ ಅಂದ್ರೆ ಬೆಟ್ವಾ ಮತ್ತು ಕೇನ್ ಎನ್ನುವ ನದಿಗಳು ಯಮುನಾಕ್ಕೆ ಹೋಗಿ ಸೇರ್ತವೆ ಬುಂದೇಲಖಂಡ ಪ್ರಸ್ಥಭೂಮಿಯಿಂದ ಉತ್ತರದಲ್ಲಿ ಯಮುನಾ ದಕ್ಷಿಣದಲ್ಲಿ ವಿಂಧ್ಯ ಆಗ್ನೇಯದಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಇದೆ ಹೀಗೆ ಒಂದು ಪ್ರಮುಖ ಪರ್ವತ ಶ್ರೇಣಿ ಆಗಿರುತ್ತೆ ಹೀಗೆ ಒಂದು ಪ್ರಮುಖ ಪರ್ವತ ಶ್ರೇಣಿ ಆಗಿರುತ್ತೆ ಪ್ರಮುಖ ಪ್ರಸ್ಥಭೂಮಿ ಆಗಿರುತ್ತೆ ಯಾವ ಪ್ರಸ್ಥಭೂಮಿ ಅಂತಂದ್ರೆ ಬುಂದೇಲಖಂಡ ಪ್ರಸ್ಥಭೂಮಿ ಈ ಒಂದು ಬುಂದೇಲಖಂಡ ಎನ್ನುವಂತ ಪ್ರಸ್ಥಭೂಮಿ ಏನಿದೆ ಅಲ್ಲ ಈ ಬುಂದೇಲಖಂಡ ಪ್ರಸ್ಥಭೂಮಿ ಅಂತ ಬಂದಾಗ ಇದು ಉತ್ತರ ಪ್ರದೇಶದ ದಕ್ಷಿಣ ಭಾಗದಲ್ಲಿ ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿ ಇರತಕ್ಕಂತ ಬುಂದೇಲಖಂಡ ಪ್ರಸ್ಥಭೂಮಿ ಇದರ ಆಗ್ನೇಯದಲ್ಲಿ ಬಂದ್ಬಿಟ್ಟು ಚಂಬಲ್ ನದಿ ಇದೆ ಈ ಕಡೆ ಬಂದ್ರೆ ಪನ್ನಾ ಎನ್ನುವಂತ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ ಪನ್ನಾ ಎನ್ನುವಂತ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ ಅಜಯ್ಗರ್ ಬೆಟ್ಟಗಳು ಅಂತ ಬರ್ತವೆ ಅದರ ನಡುವೆ ಬರ್ತದ್ದು ಈ ಒಂದು ವಾಯುವ್ಯದಲ್ಲಿ ಚಂಬಲ್ ನದಿ ಆಗ್ನೇಯದಲ್ಲಿ ಪನ್ನಾ ಅಜಯ್ಗರ್ ಬೆಟ್ಟಗಳು ಉತ್ತರದಲ್ಲಿ ಯಮುನಾ ದಕ್ಷಿಣದಲ್ಲಿ ವಿಂಧ್ಯ ನಡುವೆ ಇರತಕ್ಕಂಥದ್ದೇ ಬುಂದೇಲಖಂಡ ಪ್ರಸ್ಥಭೂಮಿ ಇದಾದ್ಮೇಲೆ ಇದರ ಪೂರ್ವದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಸ್ಥಭೂಮಿ ಬಾಗೇಲಖಂಡ ಪ್ರಸ್ಥಭೂಮಿ ಯಾವ ಪ್ರಸ್ಥಭೂಮಿ ಬಾಗೇಲಖಂಡ ಇದು ಬುಂದೇಲಖಂಡ ಇದು ಮಾಳ್ವಾ ಬಾಗೇಲಖಂಡ ಎನ್ನುವಂತ ಪ್ರಸ್ಥಭೂಮಿ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಬಾಗೇಲಖಂಡ ಪ್ರಸ್ಥಭೂಮಿ ಅಂತ ಬಂದಿದ್ದು ಬುಂದೇಲಖಂಡದ ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಕಡೆ ಛೋಟಾನಾಗ್ಪುರ್ನ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಸೋನ್ ಮತ್ತು ರಿಹಾಂದ್ ಎನ್ನುವ ನದಿಗಳು ಹರಿತವೆ ಸೋನ್ ಮತ್ತು ರಿಹಾಂದ್ ಎನ್ನುವ ನದಿಗಳು ಹರಿತವೆ ಬಾಗೇಲಖಂಡ ಎನ್ನುವಂತ ಒಂದು ಪ್ರಸ್ಥಭೂಮಿಯಲ್ಲಿ ಈ ರೀತಿ ಮಾಳ್ವಾ ಪ್ರಸ್ಥಭೂಮಿ ಬುಂದೇಲಖಂಡ ಪ್ರಸ್ಥಭೂಮಿ ಬಾಗೇಲಖಂಡ ಪ್ರಸ್ಥಭೂಮಿ ಇವುಗಳು ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರ ಭಾಗದ ಅದರ ಕೆಳಗಡೆ ಬರ್ತಕ್ಕಂಥ ಪ್ರಮುಖ ಶ್ರೇಣಿಗಳು ಯಾವಂದ್ರೆ ವಿಂಧ್ಯ ಪರ್ವತ ಶ್ರೇಣಿಗಳು ಓಕೆ ಒಂದು ನಿಮಿಷ ಅವುಗಳ ಬಗ್ಗೆ ನೋಡೋಣ ಸ್ವಲ್ಪ ಬ್ಯಾಟ್ರಿ ಲೋ ಆಗಿದೆ ಬ್ಯಾಟ್ರಿ ಚಾರ್ಜರ್ ತರಕ್ಕೆ ಹೋಗಿದ್ದಾರೆ